ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಯವಾದಂತಹ ರಚನೆಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 6.1ರಲ್ಲಿ ಬರ್ತಕ್ಕಂಥ ಎಲ್ಲ ಲೇಖಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಾವಂತ ಹೇಳ್ತಾ ಈಗ ಅಭ್ಯಾಸ 6.1ರಲ್ಲಿ ಬರ್ತಕ್ಕಂಥ ಲೆಕ್ಕವನ್ನು ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 6.1ರಲ್ಲಿ ಬರ್ತಕ್ಕಂಥ ಮೊದಲನೇ ಲೆಕ್ಕ, ಈ ಕೆಳಗಿನ ಪ್ರತಿಯೊಂದರಲ್ಲಿ ರಚನಾ ಹಂತಗಳನ್ನು ಸಮರ್ಥನೆಯನ್ನು ಸಹ ನೀಡಿ. ಅಂದರೆ ರಚನೆ ಮಾಡೋದಲ್ಲದೆ ಯಾವ ರೀತಿ ನಾವು ರಚನೆಗೆ ಸಮರ್ಥನೆ ನೀಡಬೇಕು ನೋಡಿರಿ. ಫಸ್ಟ್ ಕ್ವಶನ್, 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆದು ಇದನ್ನು 5:8 ಭಾಗಿಸಿ ಎರಡು ಭಾಗವನ್ನು ಅಳೆಯಿರಿ. ಎರಡು ಭಾಗವನ್ನು ಅಳಿಬೇಕು ಅಂದರು. ಇಲ್ಲಿ ನೋಡಿರಿ, ಮೊದಲು ಏನು ಮಾಡಬೇಕಂದ್ರೆ 7.5 ಸೆಂಟಿಮೀಟ್ರ್ ಒಂದು ಎ ಬಿ ರೇಖೆಯೇ. ಈ ರೀತಿ ಎ ಬಿ ರೇಖೆಯನ್ನು ಅಳತೆ ಸ್ಕೇಲ್ ಸಹಾಯದಿಂದ ಅಳತೆ ಪಟ್ಟಿಯ ಸಹಾಯದಿಂದ 7.8 ಸೆಂಟಿಮೀಟ್ರ್ ಒಂದು ರೇಖೆ ಎಳ್ಕೋಬೇಕು. ಎಳೆದುಕೊಂಡ ನಂತರ ಲಘುಕೋನ ಬರುವ ಹಾಗೆ, ಇಲ್ಲಿ ಲಘುಕೋನ ಬರುವ ಹಾಗೆ ಈ ರೀತಿ ಒಂದು ಸ್ಟೇಟ್ ಲೈನನ್ನು ಅಳತೆ ಪಟ್ಟಿನ ಎಳಬೇಕು. ಅಂದರೆ ಎ ಬಿಂದುವಿನ ಮೇಲೆ ಇಟ್ಟುಕೊಂಡು ಲಘುಕೋನ ಬರುವಂತೆ ಒಂದು ರೇಖೆಯನ್ನು ಎಳೆದುಕೊಳ್ಬೇಕು. ನಂತರ A1, A2, A3, A4 ಈ ರೀತಿ ಕಂಸಗಳನ್ನು ಹದ್ದು ಎಷ್ಟು ಕಂಸ ಹೇಳಬೇಕಂದ್ರೆ 5:8 ಇರೋದರಿಂದ 2:13 ಮೊತ್ತ 13 ಆಗ್ತದೆ. 13 ಭಾಗವನ್ನು ಮಾಡಿಕೊಳ್ಬೇಕು. A1, A2, A3, A4, A5, A6, A7, A8 ಹಿಂಗೆ A13 ತನಕ ಮಾಡಿಕೊಳ್ಬೇಕು. ಇಲ್ಲಿ ಮಾಡಿಕೊಂಡ ನಂತರ ಕೊನೆಗೆ ಏನು ಮಾಡಬೇಕಂದ್ರೆ ಇಲ್ಲಿ ಲಾಸ್ಟು A13 ಏನದಲ್ಲ, A13ದಿಂದ ಬಿಗೆ ಸರಳ ರೇಖೆಯನ್ನು ಈ ರೀತಿ ಎಳಿಬೇಕು. ಎಳೆದುಕೊಂಡ ನಂತರ ಕೈವಾರ ಸಹಾಯದಿಂದ ಈ ಬಿಂದು ಮೇಲೆ ಇಟ್ಟುಕೊಂಡು ಈ ರೀತಿ ಕಂಸ ಎಳೆದುಕೊಂಡು ಅದೇ ರೀತಿ ಅಷ್ಟೇ ಅಳತೆಯಿಂದ ಇಲ್ಲೊಂದು ಮತ್ತು ಕಂಸ ಎಳಿಬೇಕು. ಎಳೆದ ನಂತರ ಇದು ಅಳತೆ ಇರ್ತಕ್ಕಂಥದ್ದನ್ನು ಇಲ್ಲಿಟ್ಟು ಈ ಅಳತೆ ಕಂಸ ಎಳ್ಕೊಂಡು ನಂತರ ಈ ರೀತಿ ಸೇರಿಸಬೇಕಾಗ್ತದೆ. ರಚನಾ ಹಂತಗಳು, ಎ ಬಿಯೊಂದಿಗೆ ಲಘುಕೋನವನ್ನು ಏರ್ಪಡುವಂತೆ ಒಂದು ಕಿರಣವನ್ನು AX ಅನ್ನು ಹೇಳಬೇಕು. ನಂತರ A1=A1, A2=, ಈ ರೀತಿ A12, A13 ಆಗುವಂತೆ AX ಮೇಲೆ A1, A2, A13 ಎಂಬ ಬಿಂದುವನ್ನು ಗುರುತು ಮಾಡಿ ಗುರುತಿಸಬೇಕು. BA3 ಸೇರಿಸಬೇಕು. ನಂತರ ABಯನ್ನು C- ಬಿಂದುವಿನಲ್ಲಿ ಛೇದಿಸುವಂತೆ A3ಯಲ್ಲಿ AF5Bಗೆ ಸಮನಾಗಿರುವ ಕೋನವನ್ನು ರಚಿಸುವಂತೆ AF5Bಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ. ಸಮರ್ಥನೆ, A3C ಸಮಾಂತರ AF5B ಆಗ್ತದೆ. ನಂತರ AA3/A3FI=AC/CB ಆಗ್ತದೆ. ನಂತರ A/A3=A3FI=3/5-3 ಅಂದರೆ 3:2 ಆಗ್ತದೆ. ಎರಡನೇ ಪ್ರಶ್ನೆ, 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ. ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲ ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳಿಗೆ 2:3 ಇರಬೇಕು ಎಂದರು. ಫಸ್ಟ್ ಏನು ಮಾಡೋಣ ಅಂದರೆ ಒಂದು ರೇಖೆಯನ್ನು ಹೇಳ್ಕೋಬೇಕು. BC ರೇಖೆ 6 ಸೆಂಟಿಮೀಟರ್ ರೇಖೆ ಹೇಳ್ಕೊಂಡರು. ಅಂತ ಹೇಳಿಕೊಂಡ ನಂತರ ಏನು ಮಾಡಬೇಕಂದ್ರೆ 2:2 ಅಂದಾಗ 1:2 ಮೊತ್ತ 3 ಆಗ್ತದೆ. ಲಘುಕೋನ ಬರುವಂಗೆ ಈ ರೀತಿ ರೇಖೆ ಹೇಳ್ಕೊಂಡು B1, B2, B3 ಕಂಸವನ್ನು ಹೇಳ್ಕೊಬೇಕು. ಎಳೆದುಕೊಂಡ ನಂತರ ಕೊನೆಗೆ ಈ ರೀತಿ ಸೇರಿಸಬೇಕು. ಸೇರಿಸಿದ ನಂತರ ಇಲ್ಲಿಟ್ಟುಕೊಂಡು ಈ ರೀತಿ ಕಂಸವನ್ನು ಹೇಳಬೇಕು. ಇಷ್ಟು ಅಳತೆ ಇಲ್ಲಿಟ್ಟುಕೊಂಡು ಇಲ್ಲಿ ಕಂಸ ಎಳಿಬೇಕು. ನಂತರ ಇಲ್ಲಿಂದ ಇಷ್ಟು ಕಟ್ ಮಾಡಿ ಇಲ್ಲಿಂದ ಈ ರೀತಿ ಕೊಡ್ತ ಮಾಡಿ ಇದನ್ನು ಸೇರಿಸಬೇಕು. ಸೇರಿಸಿದ ನಂತರ ABC ತ್ರಿಭುಜ ರಚನೆ ಮಾಡಬೇಕು. ನೋಡಿ, ಬಿ ಬಿಂದು ಮೇಲೆ ಇಟ್ಟುಕೊಂಡು A ಕಂಸವನ್ನು C ಬಿಂದು ಮೇಲೆ ಇಟ್ಟುಕೊಂಡು ಕಂಸ ಹೇಳಿಕೊಂಡು ನಂತರ ಈ ರೀತಿ ಸೇರಿಸಬೇಕು. ನಂತರ ಸೇರಿಸಿದ ನಂತರ ಇಲ್ಲಿ
ಈ ಬಿಂದುವಿನ ಮೇಲೆ ಇಟ್ಟುಕೊಂಡು ಕಂಸ ಎಳೆದುಕೊಂಡು ನಂತರ ಅಷ್ಟೇ ಅತ್ತೆ ಈ ಬಿಂದುವಿನ ಇಟ್ಟುಕೊಂಡು ಕಂಸ ಎಳಿಬೇಕು. ನಂತರ ಇಷ್ಟು ಭಾಗಕ್ಕೆ ತೆಗೆದುಕೊಂಡು ಇಲ್ಲಿ ಇಟ್ಟುಕೊಂಡು ಕತ್ತರಿಸಬೇಕು. ಕತ್ತರಿಸಿದಂತೆ ಸೇರಿಸಿ ನಂತರ ಇದನ್ನು ಸೇರಿಸಬೇಕಾಗ್ತದೆ. ರಚನಾ ಹಂತಗಳು: ಶೃಂಗ ಎಯ ಅಭಿಮುಖ ಬಾಹು ಬಿಸಿಯೊಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣ ಬಿ ಎಕ್ಸ್ ಅನ್ನು ಎಳಿಬೇಕು. ಬಿ ಬಿ ಒನ್ ಇಜ್ಕ್ವಲ್ ಟು ಬಿ ಒನ್ ಬಿ ಟು ಇಜ್ಕ್ವಲ್ ಟು ಬಿ ಟು ಬಿ ತ್ರೀ ಆಗುವಂತೆ ಬಿ ಎಕ್ಸ್ನ ಮೇಲೆ ಬಿ ಒನ್ ಬಿ ಟು ಮತ್ತು ಬಿ ತ್ರೀ ಎಂಬ ಮೂರು ಬಿಂದುಗಳನ್ನು ಗುರುತಿಸಬೇಕು. ಬಿ ತ್ರೀ ಸಿಯನ್ನು ಸೇರಿಸಿ ಮತ್ತು ಬಿ ತ್ರೀ ಸಿಗೆ ಸಮಾಂತರವಾಗಿರುವಂತೆ ಬಿ ಟು ಮೂಲಕ ರೇಖೆ ಎಳೆಯಿರಿ ಮತ್ತು ಬಿ ಸಿಯನ್ನು ಸಿ ಡ್ಯಾಶ್ನಲ್ಲಿ ಛೇದಿಸಲಿ. ನಂತರ ಸಿ ಎಗೆ ಸಮಾಂತರವಾಗಿರುವಂತೆ ಸಿ ಡ್ಯಾಶ್ನ ಮೂಲಕ ಒಂದು ರೇಖೆ ನೀಡಿರಿ. ಇದು ಬಿ ಎನ್ನು ಎ ಡ್ಯಾಶ್ನಲ್ಲಿ ಛೇದಿಸಲಿ. ಈಗ ತ್ರಿಭುಜ ಎ ಡ್ಯಾಶ್ ಬಿ ಸಿಯ ಅಪೇಕ್ಷಿತ ತ್ರಿಭುಜವಾಗಿದೆ. ತ್ರಿಭುಜ ಎ ಡ್ಯಾಶ್ ಬಿ ಸಿ ಬಿ ಸಿ ಡ್ಯಾಶ್ ಒಂದು ಅಪೇಕ್ಷಿತ ತ್ರಿಭುಜ ಆಗಿದೆ. ನಂತರ ಬಿ ಸಿ ಡ್ಯಾಶ್ ಇಜ್ಕ್ವಲ್ ಟು ಸಿ ಡ್ಯಾಶ್ ಸಿ ಇಜ್ಕ್ವಲ್ ಟು 2:1 ಆಗ್ತದೆ. ನಂತರ ಬಿ ಸಿ ಡಿವೈಡ್ ಬೈ ಬಿ ಸಿ ಡ್ಯಾಶ್ ಇಜ್ಕ್ವಲ್ ಟು 3:2 ಆಗ್ತದೆ. ನಂತರ ಸಿ ಡ್ಯಾಶ್ ಎ ಡ್ಯಾಶ್ ಇಜ್ಕ್ವಲ್ ಟು ಸಮಾಂತರ ಸಿ ಎ ಆಗ್ತದೆ. ಆದ್ದರಿಂದ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಇಜ್ಕ್ವಲ್ ಸಮರೂಪ ತ್ರಿಭುಜ ಎ ಬಿ ಸಿ ಆಗ್ತದೆ. ಐದು ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 7:5 ಆಗುವಂತೆ ರಚನೆ ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ರಚನೆಯಲ್ಲಿ ವ್ಯತ್ಯಾಸ ಆಗ್ತದೆ. ಯಾಕಂದರೆ 7:5 ಇದಲ್ಲ, ಇದೇಗೋ ರಿವರ್ಸ್ ಇತ್ತು. ಅಂಶ ದೊಡ್ಡದಿತ್ತು, ಅದರಲ್ಲಿ ಛೇದ ಚಿಕ್ಕದಿದ್ದಾಗ ರಚನೆ ಮಾಡ್ತಕ್ಕಂಥ ವಿಧಾನ ಬದಲಾಗ್ತದೆ. ಮೊದಲು ಏನು ಮಾಡ್ಬೇಕಂದ್ರೆ 5-6 ಸೆಂಟಿಮೀಟರ್ ತ್ರಿಭುಜ, ಅದಕ್ಕಾಗಿ ಈ ಅತ್ಯಂತ ಉದ್ದವಾಗಿರ್ತಕ್ಕಂಥ ಬಾಹು 7 ಸೆಂಟಿಮೀಟರಿಂದ ಬಿ ಸಿ 7 ಸೆಂಟಿಮೀಟರ್ ರೇಖೆ ಹೇಳ್ಕೊಂಡು ನಂತರದಲ್ಲಿ ರೇಖೆ ಇಲ್ಲಿಂದ ಎಷ್ಟು ಇಷ್ಟು ಬಿ ಸಿ 7 ಸೆಂಟಿಮೀಟರ್ ರೇಖೆ ಅದು. ನಂತರ ಬಿ ಬಿಂದು ಮೇಲೆ ಇಟ್ಟುಕೊಂಡು 5 ಸೆಂಟಿಮೀಟರ್ ಇರುತ್ತೆ ಕಂಸ, ಸಿ ಬಿಂದು ಮೇಲೆ ಇಟ್ಕೊಂಡು ಮತ್ತೊಂದು ಕಂಸ ಹೇಳೋದು, ನಂತರ ಇದನ್ನು ಸೇರಿಸ್ಬೇಕು ಅಂತ ತ್ರಿಭುಜ ರಚನೆ ಆಗ್ತದೆ. ನಂತರ ಇಲ್ಲಿ ಲಘು ಕೋನ ಆಗುವಂತೆ ಈ ರೀತಿ ಒಂದು ರೇಖೆಯನ್ನು ಎದ್ಕೊಂಡು 5:1 ABC ತ್ರಿಭುಜವನ್ನು ರಚನೆ ಮಾಡಿ ಬಿ ಸಿ ಬಾಹುವನ್ನು ಎಳೆದು ನಂತರ ಬಿ ಬಿಂದುವಿನ ಮೇಲೆ ಇಟ್ಟುಕೊಂಡು ಎ ಬಿಂದುವಿಗೆ ಕಂಸವನ್ನು ಎಳಿಬೇಕು. ನಂತರ ಸಿ ಬಿಂದುವನ್ನು ಇಟ್ಟುಕೊಂಡು ಮತ್ತೊಂದು ಕಂಸ ಎಳೆದಾಗ ಅವುಗಳನ್ನು ಸೇರಿಸಿದಾಗ ಎ ಬಿ ಸಿ ತ್ರಿಭುಜ ರಚನೆ ಆಗ್ತದೆ. ನಂತರ ಬಿ ಸಿ ಬಾಹುವಿಗೆ ಲಘುಕೋನ ಬರುವಂತೆ ಒಂದು ಸರಳ ರೇಖೆ ಎಳೆದುಕೊಂಡು ಅನುಪಾತ ಇರುವಷ್ಟು 12 ಭಾಗಗಳನ್ನು ಮಾಡಿಕೊಂಡು ನಂತರ ಈ ರೀತಿ ರಚನೆ ಮಾಡಬೇಕು. ಬಿ ಸಿ ಇಜ್ಕೊಳ್ ಟು 7 ಸೆಂಟಿಮೀಟ್ರ್, ಎ ಬಿ ಇಜ್ಕೊಳ್ ಟು 5 ಸೆಂಟಿಮೀಟ್ರ್, ಎಸ್ ಸಿ ಇಜ್ಕೊಳ್ ಟು 6 ಸೆಂಟಿಮೀಟ್ರ್ ಅಂತೆ ತ್ರಿಭುಜ ಎ ಬಿ ಸಿಯನ್ನು ರಚನೆ ಮಾಡಬೇಕು. ಶೃಂಗ ಎ ಅಭಿಮುಖ ಬಾಹು ಬಿ ಸಿಯೊಂದಿಗೆ ಒಂದು ಲೋಕೋನವನ್ನು ಏರ್ಪಡುವಂತೆ ಯಾವುದೇ ಕಿರಣ ಬಿ ಎಕ್ಸ್ ಅನ್ನು ಎಳೆಯಿರಿ. ಬಿ ಬಿ ಒನ್ ಇಜ್ಕ್ವಲ್ ಟು ಬಿ ಒನ್ ಬಿ ಟು ಇಜ್ಕ್ವಲ್ ಟು ಬಿ ಸಿಕ್ಸ್ ಬಿ ಸಿ ಒನ್ ಆಗುವಂತೆ ಬಿ ಎಕ್ಸ್ನ ಮೇಲೆ ಬಿ ಒನ್ ಬಿ ಟು ಬಿ ತ್ರೀ ಮತ್ತು ಬಿ ಬಿ ಸೆವೆನ್ ಎಂಬ 7 ಬಿಂದುಗಳನ್ನು ಗುರುತಿಸಿ ನಂತರ ಬಿ ಪೈ ಅನ್ನು ಸಿಗೆ ಸೇರಿಸಿ ಬಿ ಪೈ ಸಿಗೆ ಸಮಾಂತರವಾಗಿ ಬಿ ಸೆವೆನ್ ಮೂಲಕ ರೇಖೆಯನ್ನು ಎಳೆಯಿರಿ. ಹೃದಯಿಸಿದ ಬಿ ಸಿ ರೇಖಾಖಂಡ ಸಿ ಡ್ಯಾಶ್ನಲ್ಲಿ ಛೇದಿಸಲಿ. ಸಿ ಎಗೆ ಸಮಾಂತರವಾಗಿರುವಂತೆ ಸಿ ಡ್ಯಾಶ್ನ ಮೂಲಕ ಒಂದು ರೇಖೆಯನ್ನು ಎಳೆದು ಇದನ್ನು ಹೃದಯಿಸಿದ ಬಿ ಎ ರೇಖಾಖಂಡವನ್ನು ಎ ಡ್ಯಾಶ್ನಲ್ಲಿ ಛೇದಿಸಲಿ. ಇನ್ನು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಅದ. ಇನ್ನು ಎ ಬಿ ಡಿವೈಡೆಡ್ ಬೈ ಎ ಡ್ಯಾಶ್ ಬಿ ಇಜ್ಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಡ್ಯಾಶ್ ಸಿ ಡ್ಯಾಶ್ ಇಜ್ಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಬಿ ಸಿ ಡ್ಯಾಶ್ ಆಗ್ತದೆ. ಅದು 5:7 ನೋಡಿ, ಬಿ ಸಿ ಡಿವೈಡೆಡ್ ಬೈ ಬಿ ಸಿ ಡ್ಯಾಶ್ ಇಜ್ಕ್ವಲ್ ಟು ಬಿ ಬಿ ತ್ರೀ ಡಿವೈಡ್ ಬೈ ಬಿ ಬಿ ಫೈ ಇಜ್ಕ್ವಲ್ ಟು 5:7 ಆಗ್ತದೆ. ಅದು ರಿವರ್ಸ್ ಮಾಡಿದಾಗ ಬಿ ಸಿ ಡ್ಯಾಶ್ ಇಜ್ಕ್ವಲ್ ಟು ಬಿ ಸಿ
ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಸ್ ಇಕ್ವಲ್ ಟು 7 ಅಂಶ ಆಗ್ತದೆ. ಆದ್ದರಿಂದ ಎ ಡ್ಯಾಶ್ ಬಿ ಡಿವೈಡ್ ಬೈ ಎ ಬಿ ಇಸ್ ಇಕ್ವಲ್ ಟು ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಸ್ ಇಕ್ವಲ್ ಟು ಎ ಡ್ಯಾಶ್ ಸಿ ಡ್ಯಾಶ್ ಡಿವೈಡ್ ಬೈ ಎ ಸಿ ಇಸ್ ಇಕ್ವಲ್ ಟು 7:5 ಆಗ್ತದೆ. ನಾಲ್ಕನೇ ಪ್ರಶ್ನೆ, ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದೇ ಬಾಹುಗಳು ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳ 1.12 ಅಂಶರಷ್ಟಿರುವಂತೆ ರಚಿಸಿ. ನೋಡಿ, 1.12 ಅಂಶನ ವಿಷಮ ಬಿಂಡು ರಾಶಿ ಮಾಡ್ಕೋಬೇಕಾಗುತ್ತದೆ. ಮಿಶ್ರ ಬಿಂಡು ರಾಶಿ ಅದು ವಿಷಮ ಬಿಂಡು ರಾಶಿ ಮಾಡ್ಕೊಂಡಾಗ 2 × 2 = 2 ಇದ್ರಾಗ 1 × 3 = 3 ಆಗ್ತದೆ. ಅದರ ಅಂಶ ದೊಡ್ಡದಾದಾಗ ರಚನೆ ಮಾಡ್ಕೊ, ಮೊದಲ ತ್ರಿಭುಜ ರಚನೆ ಮಾಡೋಣ. ಅದರ ಪಾದ 8 ಸೆಂಟಿಮೀಟರ್ ಎತ್ತರ 4 ಸೆಂಟಿಮೀಟರ್ ಮತ್ತು ಸಮದ್ವಿಬಾಹು ತ್ರಿಭುಜ ರಚನೆ ಮಾಡಬೇಕು. ಅದರ ಬಿ ಸಿ ರೇಖೆಯನ್ನು 8 ಸೆಂಟಿಮೀಟರ್ ಪಾದದಾಗ 8 ಸೆಂಟಿಮೀಟರ್ ರೇಖೆ ಹಾಕ್ಕೊಂಡು ಲಂಬಾರ್ಧಕ ರಚನೆ ಮಾಡಬೇಕು. ಲಂಬಾರ್ಧಕ ರಚನೆ ಮಾಡಿ ಲಂಬಾರ್ಧಕವನ್ನು ಸೇರಿಸಿ ನಂತರ ಎ ಸಿ ಮತ್ತು ಬಿ ಸಿಯನ್ನು ಸೇರಿಸಬೇಕು. ಸೇರಿಸಿದ ನಂತರ ಇಲ್ಲಿ 3/5 ಅಂದರೆ 5 ಭಾಗ 3 ಭಾಗವನ್ನು ಮಾಡಿಕೊಂಡು ನಂತರ ಈ ರೀತಿ ಸೇರಿಸಬೇಕಾಗ್ತದೆ. ನಂತರ ನಂತರ ಏನು ಮಾಡ್ಬೇಕಾದ್ರೆ ಬಿ ಸಿ ಬಿ ಟೂದಲ್ಲಿರ್ತಕ್ಕಂಥ ಕಂಸನ್ನು ನಂತರ ಬಿ B3ದಲ್ಲೂ ಕಂಸ ಎಳೆದುಕೊಂಡು ನಂತರ ಬಿ ಟು ಸಿಯನ್ನು ಮತ್ತು B3 C ಡ್ಯಾಶನ್ನು ಸೇರಿಸಿ ನಂತರ A'C' ಸೇರಿಸಿ ತ್ರಿಭುಜ ರಚನೆ ಮಾಡಬೇಕು. ಈ ರೀತಿ ಬರ್ತದೆ ರಚನಾ ಹಂತಗಳು. ಪಾದ ಬಿ ಸಿ 8 ಸೆಂಟಿಮೀಟರ್ ಎಳೆದು ಅದಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸಬೇಕು. ಅದು ಬಿ ಸಿಯನ್ನು ಓನಲ್ಲಿ ಸಂಧಿಸಲಿ. ಓ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ತ್ರಿಜ್ಯದಿಂದ ಲಂಬಾರ್ಧಕವನ್ನು ಎನಲ್ಲಿ ಕತ್ತರಿಸಲಿ. ಎ ಬಿ ಮತ್ತು ಎ ಸಿಯನ್ನು ಸೇರಿಸಿ ಅದನ್ನು ತ್ರಿಭುಜ ಎ ಬಿ ಸಿ ರಚ ಆಗ್ತದೆ. ಶೃಂಗ ಎ ಅಭಿಮುಖ ಬಾಹು ಬಿ ಸಿಯೊಂದಿಗೆ ಒಂದು ಲೋಕವನ್ನು ಏರ್ಪಡುವಂತೆ ಆಗಿರಲಿ. ಯಾವುದೇ ಕಿರಣ ಬಿ ಸಿಯನ್ನು ಎಳೆಯಿರಿ. ನಂತರ B'B' ಈಸ್ ಈಕ್ವಲ್ ಟು B1 B2 ಈಸ್ ಈಕ್ವಲ್ ಟು B2 B3 ಆಗುವಂತೆ BX'ನ ಮೇಲೆ B1 B2 B3 ಎಂಬ 3 ಬಿಂದುಗಳನ್ನು ಸೇರಿಸಿ ಗುರುತಿಸಿ. ನಂತರ B2ಅನ್ನು ಸಿಗೆ ಸೇರಿಸಿ B2 Cಗೆ ಸಮಾಂತರವಾಗಿರುವಂತೆ B3ಯ ಮೂಲಕ ಒಂದು ರೇಖೆ ಎಳೆಯಿರಿ. ನಂತರ ವೃದ್ಧಿಸಿದ BC ರೇಖಾಖಂಡ C'ನ ಛೇದಿಸಲಿ. CAಗೆ ಸಮಾಂತರವಾಗಿರುವಂತೆ C'ನ ಮೂಲಕ ಒಂದು ರೇಖೆ ಎಳೆಯಿರಿ. ನಂತರ ವೃದ್ಧಿಸಿದ BA ರೇಖಾಖಂಡ A'ನಲ್ಲಿ ಛೇದಿಸಲಿ. ನಂತರ ಸಮರ್ಥನೆ, ತ್ರಿಭುಜ ABC ಸಮರೂಪ ತ್ರಿಭುಜ A'B C' ಆಗ್ತದೆ. AB/A'B ಈಸ್ ಈಕ್ವಲ್ ಟು AC/A'C' ಈಸ್ ಈಕ್ವಲ್ ಟು BC/BC' ಆಗ್ತದೆ. ಆದರೆ BC/BC' ಈಸ್ ಈಕ್ವಲ್ ಟು B3/BB5 ಈಸ್ ಈಕ್ವಲ್ ಟು 2 ಅಂಶ ಆಗ್ತದೆ. BC' ಈಸ್ ಈಕ್ವಲ್ ಟು BC/BC ಈಸ್ ಈಕ್ವಲ್ ಟು 3 ಅಂಶ ಆಗ್ತದೆ. ಆದ್ದರಿಂದ A'B/AB ಈಸ್ ಈಕ್ವಲ್ ಟು BC/BC ಈಸ್ ಈಕ್ವಲ್ ಟು A'C' ಈಸ್ ಈಕ್ವಲ್ ಟು 3 ಅಂಶ ಆಗ್ತದೆ. ನೆಕ್ಸ್ಟ್ ಕ್ವಶನ್ನು, BC ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್, AB ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಮತ್ತು ಕೋನ ABC ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಇರುವಂತೆ ABC ತ್ರಿಭುಜನ ರಚನೆ ಮಾಡಿ. ನಂತರ ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಿದ ನಂತರ ಅದರ ಬಾಹುಗಳು ತ್ರಿಭುಜ ABCಯ ಅನುರೂಪ ಬಾಹುಗಳಾದಂಥ 3/4 ಅಂಶದಷ್ಟಿರುವಂತೆ ರಚಿಸಿ ಎಂದರು. ಫಸ್ಟ್ ನಾವು ತ್ರಿಭುಜವನ್ನು ರಚನೆ ಮಾಡಬೇಕು. ತ್ರಿಭುಜ ರಚನೆ ಮಾಡಬೇಕಾದ್ರೆ ಕೋನ ಕೊಟ್ಟಿದ್ದಾರೆ, ಅದಕ್ಕೆ BC ರೇಖೆಯನ್ನು ಹಾಕೋಕು. BC ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ರೇಖೆ ಹಾಕ್ಕೊಂಡು ಕೋನ ಅಪಕ್ಷದಿಂದ 60 ಡಿಗ್ರಿ ಬಿ ಕೋನವನ್ನು ಎಳಿಬೇಕು. ಎಳೆದುಕೊಂಡ ನಂತರ ರೇಖೆಯನ್ನು ಸೇರಿಸಿ ನಂತರ ಎಷ್ಟು AB 5 ಸೆಂಟಿಮೀಟರ್ ಅಂತೆ ಕತ್ತರಿಸಿಕೊಳ್ಳಬೇಕು. ಕತ್ತರಿಸಿದ ತ್ರಿಭುಜ ABCಯನ್ನು ರಚನೆ ಮಾಡಿಕೋಬೇಕು. ರಚನೆ ಮಾಡಿದ ನಂತರ ನಾವು ಅನುಪಾತ 3/4 ಇದ್ದಾಗ 4 ಭಾಗ ಅನುಪಾತ ಅಂಶ 3/4 4 ಭಾಗ ಮಾಡಿಕೊಂಡು ಈ ರೀತಿ ರೇಖೆಗಳನ್ನು ಎಳೆದುಕೊಳ್ಬೇಕಾಗ್ತದೆ. ರಚನಾ ಹಂತಗಳು, ಪಾದ BC ಈಕ್ವಲ್ ಟು 6 ಸೆಂಟಿಮೀಟರ್ ಹೇಳ್ಕೊಂಡು ಬಿ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುವಂತೆ CBY ರಚಿಸಿ ಸಿಯನ್ನು ಓನಲ್ಲಿ ಛೇದಿಸಲು ಸಂಧಿಸಲಿ. BA ಈಕ್ವಲ್ ಟು 5 ಸೆಂಟಿಮೀಟರ್ ತ್ರಿಜ್ಯದಿಂದ ಎ ಬಿಂದುವನ್ನು ಗೊಳಿಸಿ ACಯನ್ನು ಸೇರಿಸಿ. ನಂತರ ತ್ರಿಭುಜ ABC ಆಗ್ತದೆ. ನಂತರ ಸಿಂಗ Aಯ ಅಭಿಮುಖ ಬಾಹು BCಯೊಂದಿಗೆ ಒಂದು ಲೋಕವನ್ನು ಏರ್ಪಡುವಂತೆ ಯಾವುದೇ ಕಿರಣ BX ಅನ್ನು ಎಳೆಯಿರಿ. ನಂತರ
B1 इजल टू बी वन बी टू इजल टू बी टू बी थ्री इजल टू रीति बी एक्स न मेले बिंदुवन गुर्तिसबेकागुत्तद ನಂತರ ಬಿ ಫೋರ್ ಅನ್ನು ಸಿಗೆ ಸೇರಿಸಿ ಬಿ ಫೋರ್ ಸಿಗೆ ಸಮಾಂತರವಾಗಿರುವಂತೆ ಬಿ ತಿ ಮೂಲಕ ಒಂದು ರೇಖೆ ನೀಡಿರಿ. ಇದನ್ನು ಬಿ ಸಿ ರೇಖಾ ಖಂಡ ಸಿ ಡ್ಯಾಶ್ನ ಛೇದಿಸಲಿ. ಸಿ ಎಗೆ ಸಮಾಂತರವಾಗಿರುವಂತೆ ಸಿ ಡ್ಯಾಶ್ನ ಮೂಲಕ ಒಂದು ರೇಖೆ ಎಳೆಯಿರಿ. ವೃದ್ಧಿಸಿದ ಬಿ ಎ ರೇಖಾ ಖಂಡವನ್ನು ಡ್ಯಾಶ್ನ ಛೇದಿಸಲಿ. ಸಮರ್ಥನೆ ಬಿ ಸಿ ಡ್ಯಾಶ್ ಇಜ್ಕೊಲ್ ಟು ಸಿ ಡ್ಯಾಶ್ ಸಿ ಇಜ್ಕೊಲ್ ಟು ಮೂರು ಒಂದು ಅಂಶ ಆಗ್ತದೆ. ಬಿ ಸಿ ಡಿವೈಡ್ ಬೈ ಬಿ ಸಿ ಡ್ಯಾಶ್ ಇಜ್ಕೊಲ್ ಟು ಮೂರು ಪ್ಲಸ್ ಒಂದು ಡಿವೈಡ್ ಬೈ ಮೂರು ಅಂದರೆ ನಾಲ್ಕು ಡಿವೈಡ್ ಬೈ ಮೂರು ಆಗ್ತದೆ. ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಜ್ಕೊಲ್ ಟು ಮೂರು ಅನುಪಾತ ನಾಲ್ಕು ಆಗ್ತದೆ. ಆದ್ದರಿಂದ ಸಿ ಡ್ಯಾಶ್ ಇ ಡ್ಯಾಶ್ ಸಮಾಂತರ ಸಿ ಆಗ್ತದೆ. ಆದ್ದರಿಂದ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಸಮರೂಪ ತ್ರಿಭುಜ ಎ ಬಿ ಸಿ ಆಗ್ತದೆ. ಎ ಡ್ಯಾಶ್ ಬಿ ಇಜ್ ಡಿವೈಡ್ ಬೈ ಎ ಬಿ ಇಜ್ಕೊಲ್ ಟು ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಜ್ಕೊಲ್ ಟು ಎ ಡ್ಯಾಶ್ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಜ್ಕೊಲ್ ಟು ಮೂರು ನಾಲ್ಕು ಅಂಶ ಆಗ್ತದೆ. ಇನ್ನಾರನೇ ಪ್ರಶ್ನೆ, ಬಿ ಸಿ ಇಜ್ಕೊಲ್ ಟು ಏಳು ಸೆಂಟಿಮೀಟ್ರ್, ಬಿ ಕೋನ 45 ಡಿಗ್ರಿ, ಎ ಕೋನ 105 ಡಿಗ್ರಿ ಇರುವಂತೆ ಎ ಬಿ ಸಿ ತ್ರಿಭುಜವನ್ನು ರಚನೆ ಮಾಡಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ಎ ಬಿ ಸಿಯ ಅನುರೂಪ ಬಾಹುಗಳಾದಂಥ ಮೂರು ನಾಲ್ಕಾಂಶರಷ್ಟಿರುವಂತೆ ರಚಿಸಬೇಕೆಂದರು. ನೋಡಿರಿ, ಮೊದಲು ಬಿ ಸಿ ರೇಖೆಯನ್ನು ಎಳ್ಕೊಂಡು ಎಳೆದುಕೊಂಡ ನಂತರ ಏಳು ಸೆಂಟಿಮೀಟ್ರ್ ಎಳ್ಕೊಳ್ಬೇಕು. ಬಿ ಕೋನ 45 ಡಿಗ್ರಿ ಎಳೆಯಿರಿ. ಎ ಕೋನ ಎಷ್ಟು ಎಳಿಬೇಕು? ಎ ಕೋನ 105 ಡಿಗ್ರಿ ಎಳಿಬೇಕು. ಅಳೆದ ನಂತರ ಕೋನಾರ್ಧಕವನ್ನು ರಚನೆ ಮಾಡ್ಕೋಬೇಕು. ಲಂಬಕೋನ ಅಳೆದು ಲಂಬಕೋನ ರಚನೆ ಮಾಡಿದ ಅದರ ಅರ್ಧ ಮಾಡಿದಾಗ ಲಂಬಾರ್ಧಕ 45 ಡಿಗ್ರಿ ಸಿಗ್ತದೆ. ನಂತರ ಎ ಕೋನ ಅಂದಾಗ ಇನ್ನೊಂದು ಕೋನ ಕಂಡಿಬೇಕು. ಎ ಕೋನ ಬಿ ಕೋನ ಅಂದಾಗ ಸಿ ಕೋನ 30 ಡಿಗ್ರಿ ಇರ್ತದೆ. ಯಾಕಂದ್ರೆ ತ್ರಿಭುಜದ ಮೂರು ಕೋನ ಮತ್ತು 180 ಇರ್ತದೆ. ಅದಕ್ಕೆ 60 ಡಿಗ್ರಿ ರಚನೆ ಮಾಡಿ ಅದರ ಅರ್ಧ 30 ಡಿಗ್ರಿ ಮಾಡಲಾಗದ. ನಂತರ ನಾಲ್ಕು ಅನುಪಾತ ಇರೋದರಿಂದ ಬಿ ಸಿಗೆ ಲಘುಕೋನ ಬರುವಂಗೆ ರೇಖೆ ಹಾಕ್ಕೊಂಡು ನಾಲ್ಕು ಭಾಗ ಮಾಡಿಕೊಂಡು ಬಿ ಫೋರ್ನಲ್ಲಿ ಕಂಸ ಎಳೆಕೊಂಡು ಅದ ನಂತರ ಬಿ ಟೂನಲ್ಲಿ ಕಂಸ ಎಳೆಕೊಂಡು ಈ ರೀತಿ ಚಿತ್ರದಲ್ಲಿರುವಂಥ ರಚನೆಯನ್ನು ಮಾಡಬೇಕಾಗ್ತದೆ. ರಚನಾ ಹಂತಗಳು, ಪಾದ ಬಿ ಸಿ ಇಜ್ಕೊಲ್ ಟು 6 ಸೆಂಟಿಮೀಟರ್ ಎಳೆದು ಬಿ ಬಿಂದುವಿನಲ್ಲಿ 90 ಡಿಗ್ರಿ ಮತ್ತು ಸಿ ಬಿಂದುವಿನಲ್ಲಿ 60 ಡಿಗ್ರಿ ಇರುವಂತೆ ಕೋನ್ ರಚಿಸಿ ಅವುಗಳನ್ನು ಅರ್ಧಿಸಿ ಎ ಬಿಂದುವಿನ ಸಂಧಿಸಲಿ. ಈಗ ತ್ರಿಭುಜ ಎ ಬಿ ಸಿ ಆಗ್ತದೆ. ಶೃಂಗ ಎಯ ಅಭಿಮುಖ ಬಾಹು ಬಿ ಸಿಯೊಂದಿಗೆ ಲಘುಕೋನ ಏರ್ಪಡುವಂತೆ ಯಾವುದೇ ಕಿರಣ ಬಿ ಎಕ್ಸ್ ಅನ್ನು ಎಳೆಯಿರಿ. ಬಿ ಬಿ ಒನ್ ಇಜ್ಕೊಲ್ ಟು ಬಿ ಒನ್ ಬಿ ಟು ಇಜ್ಕೊಲ್ ಟು ಬಿ ಟು ಬಿ ತ್ರೀ ಇಜ್ಕೊಲ್ ಟು ಬಿ ತ್ರೀ ಬಿ ಫೋರ್ ಆಗುವಂತೆ ಬಿ ಎಕ್ಸ್ನ ಮೇಲೆ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೋರ್ ಎಂಬ ನಾಲ್ಕು ಬಿಂದುಗಳನ್ನು ಗುರುತಿಸಿ ಬಿ ಫೋರನ್ನು ಸಿಗೆ ಸೇರಿಸಿ ಬಿ ಫೋರ್ ಸಿಗೆ ಸಮಾಂತರವಾಗಿರುವಂತೆ ಬಿ ತಿ ಮೂಲಕ ಒಂದರೆ ಕೇಳಿರಿ. ಇದು ಬಿ ಸಿ ರೇಖಾ ಖಂಡ ಸಿ ಡ್ಯಾಶ್ನಲ್ಲಿ ಛೇದಿಸ್ತದೆ. ನಂತರ ಸಿ ಎಗೆ ಸಮಾಂತರವಾಗಿರುವಂಥ ಸಿ ಡ್ಯಾಶ್ನ ಮೂಲಕ ಒಂದು ರೇಖೆ ಎಳೆಯಿರಿ. ಇದು ವೃದ್ಧಿಸಿದ ಬಿ ಎಗೆ ರೇಖಾ ಖಂಡವನ್ನು ಎ ಡ್ಯಾಶ್ನ ಛೇದಿಸಲ. ಸಮರ್ಥನೆ ಏನಾಗ್ತದರೆ ಬಿ ಸಿ ಡ್ಯಾಶ್ ಡಿವೈಡ್ ಬೈ ಸಿ ಡ್ಯಾಶ್ ಸಿ ಇಜ್ಕೊಲ್ ಟು ಮೂರು ಒಂದಾಂಶ, ಬಿ ಸಿ ಡಿವೈಡ್ ಬೈ ಬಿ ಸಿ ಡ್ಯಾಶ್ ಇಜ್ಕೊಲ್ ಟು ಮೂರು ಪ್ಲಸ್ ಒಂದು ಡಿವೈಡ್ ಬೈ ಮೂರು ಅಂದರೆ ನಾಲ್ಕು ಡಿವೈಡ್ ಬೈ ಮೂರು ಆಗ್ತದೆ. ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಜ್ಕೊಲ್ ಟು ಮೂರು ನಾಲ್ಕಾಂಶ, ಸಿ ಡ್ಯಾಶ್ ಎ ಡ್ಯಾಶ್ ಸಮಾಂತರ ಸಿ ಎ ಇಜ್ಕೊಲ್ ಟು ಆಗ್ತದೆ. ಆದ್ದರಿಂದ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಸಮರೂಪಿ ತ್ರಿಭುಜ ಎ ಬಿ ಸಿ ಆಗ್ತದೆ. ಆದ್ದರಿಂದ ಎ ಡ್ಯಾಶ್ ಡಿವೈಡ್ ಬೈ ಎ ಡ್ಯಾಶ್ ಬಿ ಡಿವೈಡ್ ಬೈ ಎ ಬಿ ಇಜ್ಕೊಲ್ ಟು ಎ ಬಿ ಸಿ, ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಇಜ್ಕೊಲ್ ಟು ಎ ಡ್ಯಾಶ್ ಸಿ ಡ್ಯಾಶ್ ಡಿವೈಡ್ ಬೈ ಎ ಸಿ ಇಜ್ಕೊಲ್ ಟು ಮೂರು ನಾಲ್ಕಾಂಶ ಆಗ್ತದೆ. ಬಾಹುಗಳ ಉದ್ದ 4 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಒಂದು ಲಂಬಕೋನವನ್ನು ತ್ರಿಭುಜ ರಚನೆ ಮಾಡಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ಮೊದಲ ತ್ರಿಭುಜದ ಅನುರೂಪ ಬಾಹುಗಳ 3 ಡಿವೈಡ್ ಬೈ 4 ನಾಲ್ಕಾಂಶರಷ್ಟಿರುವಂತೆ ರಚಿಸಬೇಕು. ಈಗ ಲಂಬಕೋನ ತ್ರಿಭುಜ ಮಾಡಬೇಕು. ಪೈಥಾಗೋರಸ್ನ ಪ್ರಮೇಯ ಪ್ರಕಾರ ಲಂಬಕೋನ ತ್ರಿಭುಜ ಮುಖಕ್ಕರ ವಿಕರ್ಣ ಕೊಟ್ಟಿಲ್ಲ. ಈಗ ನೋಡಿರಿ, ಮೂರು ಲಂಬಕೋನ ತ್ರಿಭುಜ ಅಂದಾಗ ಪೈಥಾಗೋರಸ್ನ ಪ್ರಮೇಯ ಮಾಡಿದಾಗ ವಿಕರ್ಣ 5 ಇರ್ತಕ್ಕ 3 ವರ್ಗ 4 ವರ್ಗ ವಿಕರ್ಣದ ವರ್ಗಕ್ಕೆ ಸಮ ಇರ್ತದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ರಚನೆ ಮಾಡ್ಕೋಬೇಕು. ಬಿ ಸಿ 4 ಸೆಂಟಿಮೀಟರ್ ಹಾಕ್ಕೊಂಡು ಅದರ ಸಿ ಎ ಹಾಕ್ಕೊಂಡು ಲಂಬಕೋನ ಲಂಬಾರ್ಧಕ ರಚನೆ ಮಾಡ್ಕೋಕ ಲಂಬಾರ್ಧಕ ರಚನೆ ಮಾಡಿದಾಗ ಲಂಬಕೋನ ಸಿಗ್ತದೆ. ನಂತರ ನಾಲ್ಕು ಬಿಸಿಗೆ ಲಘುಕೋನ ಬರುವಂತೆ ಒಂದು ರೇಖೆ ಹಾಕ್ಕೊಂಡು ನಾಲ್ಕು ಅನುಪಾತದಲ್ಲಿ ಕಂಸಗನ ಹೇಳ್ಕೊಂಡಾಗ ನಂತರ ಈ ರೀತಿ ಕಂಸಗನ ಎಳೆದುಕೊಳ್ಬೇಕಾಗ್ತದೆ. ರಚನಾ ಹಂತಗಳು,
ಪಾದ ಬಿಸಿ ಈಕ್ವಲ್ ಟು 4 ಸೆಂಟಿಮೀಟರ್ ಎಳೆಯಿರಿ. ಬಿ ಬಿಂದುವಿನಲ್ಲಿ 90 ಡಿಗ್ರಿ ಇರುವಂತೆ ಕೋನ ರಚಿಸಿ ಒಂದು ರೇಖೆಯನ್ನು ಎಳೆಯಿರಿ. ಎ ಬಿ ಈಕ್ವಲ್ ಟು 3 ಸೆಂಟಿಮೀಟರ್ ತ್ರಿಜ್ಯದಿಂದ ಎ ಬಿಂದುವನ್ನು ಗುರುತಿಸಿ ಎ ಸಿಯನ್ನು ಸೇರಿಸಿ. ಅದು ತ್ರಿಭುಜ ಎ ಬಿ ಸಿ ಆಗಿರ್ತದೆ. ಶೃಂಗ ಎ ಅಭಿಮುಖ ಬಾಹು ಬಿ ಸಿಯೊಂದಿಗೆ ಲಘುಕೋನ ಏರ್ಪಡುವಂತೆ ಯಾವುದೇ ಕಿರಣ ಬಿ ಎಕ್ಸ್ ಅನ್ನು ಎಳೆಯಿರಿ. ಬಿ ಬಿ ಒನ್ ಈಕ್ವಲ್ ಟು ಬಿ ಒನ್ ಬಿ ಟು ಈಕ್ವಲ್ ಟು ಬಿ ಟು ಬಿ ತ್ರೀ ಈಕ್ವಲ್ ಟು ಈ ರೀತಿ ರಚಿಸಬೇಕು. ಇನ್ನು ಬಿ ಫೋರ್ಗೆ ಸಿಯನ್ನು ಸೇರಿಸಿ ಬಿ ಫೋರ್ ಸಿಗೆ ಸಮಾಂತರವಾಗಿರುವಂತೆ ಬಿ ತ್ರೀ ಮೂಲಕ ಒಂದು ರೇಖೆ ಎಳೆಯಿರಿ. ಬಿ ಸಿ ರೇಖೆ ಕಂಡ ಸಿ ಡ್ಯಾಶ್ ಅನ್ನು ಸೇರಿಸಲಿ. ಸಿ ಎಗೆ ಸಮಾಂತರವಾಗಿರುವಂತೆ ಸಿ ಡ್ಯಾಶಿನ ಮೂಲಕ ಒಂದು ರೇಖೆ ಎಳೆಯಿರಿ. ಇದು ವೃದ್ಧಿಸಿದ ಬಿ ಎ ರೇಖಾ ಕಂಡ ಇ ಡ್ಯಾಶ್ ಅನ್ನು ಛೇದಿಸಲಿ. ಇನ್ನು ಬಿ ಸಿ ಡ್ಯಾಶ್ ಡಿವೈಡ್ ಬೈ ಸಿ ಡ್ಯಾಶ್ ಈಜ್ ಕೊಲ್ ಟು 3/1 ಆಗ್ತದೆ. ಇನ್ನು ಬಿ ಸಿ ಡಿವೈಡ್ ಬೈ ಬಿ ಸಿ ಡ್ಯಾಶ್ ಈಜ್ ಕೊಲ್ ಟು 4:3. ಬಿ ಸಿ ಡ್ಯಾಶ್ ಡಿವೈಡ್ ಬೈ ಬಿ ಸಿ ಈಜ್ ಕೊಲ್ ಟು 3:4 ಆಗ್ತದೆ. ಇನ್ನು ಸಿ ಡ್ಯಾಶ್ ಸಮಾಂತರ ಸಿ ಈಜ್ ಆಗ್ತದೆ. ಅದರಿಂದ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಈಜ್ ಸಮರೂಪಿ ತ್ರಿಭುಜ ಎ ಬಿ ಸಿ ಆಗ್ತದೆ. ಇಷ್ಟು ಈ ಅಭ್ಯಾಸಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳು. ವಿದ್ಯಾರ್ಥಿಗಳಿಗೂ ಸಮಸ್ಯೆ ನನಗೊಂದಿಲ್ಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಅಂಡ್ ಆಲ್.